ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಟೈಮ್ ನೋಡಿ, 10:30. ಈಗ ತಿಂಡಿ ತಿನ್ನೋಣ ಅಂತ ಕೂತ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ತುಂಬ ಮಾತಾಡೋದಿತ್ತು, ಹಾಗಾಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ತಿಂತಾ ತಿಂತಾ ಮಾತಾಡೋಣ ಅಂಥೇಳಿ. ಮನೆಯಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇನೆ. ಸಾನು ಸ್ಕೂಲ್ಗೆ ಹೋಗಿದ್ದಾಳೆ, ರಾಜೇಶ್ ಇವತ್ತು ಆಫೀಸ್ಗೆ ಹೋಗಿದ್ದಾರೆ. ಅವರು ಒಂದು ತಿಂಗಳ ಹಿಂದೆನೋ ಒಂದು ಸಾರಿ ಹೋಗಿದ್ರು ಅಷ್ಟೇ. ಸೊ ಇವತ್ತು ಹೋಗಿದ್ದಾರೆ. ಸೊ ಹೌ ಇಸ್ ರಾಜೇಶ್ ಅಂತ ಕೇಳೋದಾದರೆ, ಈಸ್ ಡೂಯಿಂಗ್ ಗುಡ್. ಆ್ಯಕ್ಚುಲಿ ಅವ್ರಿಗೆ ತಿಂದಿದ್ದೇನೂ ಟೇಸ್ಟ್ ಹತ್ತುತ್ತಾ ಇರಲಿಲ್ವಂತೆ. ಬಟ್ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಅಲ್ವಾ, ಅದನ್ನು ತಿಂದಾದಮೇಲೆ ಅವ್ರಿಗೆ ಟೇಸ್ಟ್ ವಾಪಸ್ ಬಂತಂತೆ. ಅಂದರೆ ಕಹಿ ಕಹಿ ಅನ್ನಿಸ್ತಾ ಇತ್ತು ಕಣೋ, ಏನೇ ತಿಂದ್ರೂ ಟೇಸ್ಟ್ ಬರ್ತಾ ಇರಲಿಲ್ಲ. ಮೊದಲೆಲ್ಲ ಬೆಂಡಾಗಿತ್ತು, ಆಮೇಲೆ ಕಹಿ ಅನ್ಸೋದಕ್ಕೆ ಶುರು ಆಗಿತ್ತು. ಬಟ್ ಇವತ್ತೇ ನೋಡು ನನಗೆ ಟೇಸ್ಟ್ ಬರ್ತಾ ಇರೋದು ಈ ಬಿರಿಯಾನಿದು ಅಂತ ಹೇಳಿದರು. ಬನ್ನಿ ತಿಂತ ಮಾತಾಡೋಣ. ಇವತ್ತು ಚಿತ್ರಾನ್ನ ಮಾಡಿದ್ದೆ ತಿಂಡಿಗೆ, ಸಾನುಗೂ ಕೂಡ ಅದನ್ನೇ ಕೊಟ್ಟಿದ್ದೀನಿ. ಸ್ನ್ಯಾಕ್ಸ್ ಬಾಕ್ಸ್ಗೆ ಇವತ್ತು ಮಂಡಕ್ಕಿ ಒಗ್ಗರಣೆ ಮಾಡಿ ಇಟ್ಟಿದ್ದೆ, ಅದನ್ನು ತೊಗೊಂಡೋಗಿದ್ದಾಳೆ. ಅವಳಿಗೆ ಅದು ತುಂಬ ಇಷ್ಟ, ಕುರುಮ್ 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 ಅಂತಿರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ಲ. ಅದಕ್ಕೆ ಸ್ನ್ಯಾಕ್ಸ್ ಸಂಜೆ ಹೊತ್ತು ಕೊಡ್ತೀನಿ ಅಥವಾ ಬಾಕ್ಸ್ಗೆ ಕೊಟ್ಟು ಕಳಿಸ್ತೀನಿ. ಇನ್ನು ಒಂದು, ಯಾರೂ ಅಬ್ಸರ್ವ್ ಮಾಡಿರಲಿಲ್ಲ, ಒಬ್ಬರು ಮಾತ್ರ ನನಗೆ ಅಬ್ಸರ್ವ್ ಮಾಡಿ ಹೇಳಿದರು. ಏನು ಅಂದರೆ, ನನ್ನ ಮೂಗುತಿ, ಯಾಕಕ್ಕ ನಿಮ್ಮ ನೋಸ್ ಪಿನ್ ಎಲ್ಲೋಯ್ತು ಅಂತ ಹೇಳಿ. ಅದು ಮುರಿದೋಯ್ತು ಆ್ಯಕ್ಚುಲಿ. ನಾನು ರಾಜೇಶ್ ಕೇಳಿದ್ದಕ್ಕೆ ರಾಜೇಶ್ ಅಂದರು, ಸರಿ ಬಿಡು ಹೋಗೋಣ ಅಂತ. ನಾವು ರೆಗ್ಯುಲರಾಗಿ ಹೋಗ್ತೀವಲ್ಲ ಅಲ್ಲಿ. ಆದರೆ ಅದಾದಮೇಲೆ ಅವರು ಹುಷಾರು ತಪ್ಪಿದ್ರು, ಹಾಗಾಗಿ ಹೋಗೋದಕ್ಕಾಗಿರಲಿಲ್ಲ. ಹಲೋ, ಸೊ ರಾಜೇಶ್ ರೀಚ್ ಆದಮೇಲೆ ಫೋನ್ ಮಾಡಿದರು. ಅಲ್ಲಿ ಹೋಗಿ ತೊಗೊಳೋಣ ಅಂದ್ಕೊಂಡಿದ್ದೆ, ಆಗಲಿಲ್ಲ, ಅವರು ಹುಷಾರು ತಪ್ಪಿದ್ರಲ್ವಾ. ಆಮೇಲೆ ಮುಚ್ಚಿಗಿಚ್ಚು ಹೋಗೋದಪ್ಪ ಅಂದ್ಕೊಂಡು ಇಲ್ಲೇ ಲೋಕಲ್ ಅಂಗಡಿಯಲ್ಲೇ ತೊಗೊಂಡೆ, ನಮ್ಮ ಮನೆ ಹತ್ರ ಬಂದಿತ್ತು. ಸೊ ಇದನ್ನು ಹಾಕಬೇಕು. ನೋ, ನನ್ನ ಹೆಲ್ತ್ ಹೇಗಿದೆ ಅಂತ ನೀವು ಕೇಳೋದಾದರೆ, ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ಆ್ಯಕ್ಚುಲಿ 10 ಬರೆದಿದ್ರು ಮೊದಲು, ಆಮೇಲೆ ಮತ್ತೆರಡು ತೊಗೊಂಡ್ರೆ, ಸೊ 12 ಟ್ಯಾಬ್ಲೆಟ್ಸು ಕಡಿಮೆ ಆಗಿದೆ. ಬಟ್ ಇನ್ನೂ ಸ್ಟಾಪ್ ಆಗಿಲ್ಲ, ಮೇ ಬಿ ಇವತ್ತು ಅಥವಾ ನಾಳೆ ಸ್ಟಾಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವರು ಸ್ಟಾಪ್ ಆಗಲಿಲ್ಲ ಅಂದರೆ ತಕ್ಷಣ ಬನ್ನಿ ಅಂದಿದ್ದರು. ನನಗೆ ಹೋದರೆ ಅವರು ನನಗೆ ಎರಡೇ ಆಪ್ಷನ್ನ ಕೊಟ್ಟಿದ್ದವರು, ಒಂದು ಹಾರ್ಮೋನ್ ಟ್ಯಾಬ್ಲೆಟ್ಸ್ ಶುರು ಮಾಡ್ತೀವಿ ಅಂತ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಬಯೋಪ್ಸಿ. ಬಯೋಪ್ಸಿ ಆ್ಯಕ್ಚುಲಿ ಮಾಡಿಸೋಣ, ಇದು ಫಸ್ಟ್ ಟೈಮ್ ನನಗೆ ಇಷ್ಟು ವರ್ಷದಲ್ಲಿ ಆಗಿರೋದು. ಸೊ ನೆಕ್ಸ್ಟು ಏನಾದ್ರೂ ಹೀಗೆ ರಿಪೀಟ್ ಆದರೆ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾನು ಹೋಗಲಿಲ್ಲ ಅಂತ ಅಲ್ಲ, ಪೋಸ್ಟ್ಪೋನ್ ಮಾಡಿದ್ದೀನಿ ಅಷ್ಟೇ. ನನಗೆ ಇವತ್ತು ನಾಳೆಯಲ್ಲಿ ನಿಲ್ಲಿಲ್ಲ ಅಂದರೆ ನನಗೇನು ಆಪ್ಷನ್ ಇಲ್ಲ ಬೇರೆ, ನಾನು ಹೋಗಲೇಬೇಕು, ಆಗ ಹೋಗ್ತೀನಿ. ನೀವು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರಿ. ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಒಬ್ಬರು ಮನೇಲಿ ಇರಲೇಬೇಕು ಅಥವಾ ಫಿನಾನ್ಷಿಯಲಿನೇ ಮಾಡಬೇಕು, ಫಿಸಿಕಲಿನೇ ಮಾಡಬೇಕು ಅಂತ ಏನಿಲ್ಲ. ವಿತ್ ಯುವರ್ ಕೈಂಡ್ ವರ್ಡ್ಸ್ ನಿಜವಾಗ ಅದು ತುಂಬಾ ಸಮಾಧಾನ ಕೊಡುತ್ತಲ್ವಾ. ಐ ಫೆಲ್ಟ್ ರಿಯಲಿ ಹ್ಯಾಪಿ. ನನಗೆ ಬೇಜಾರಾದಾಗ ನೀವು ಬೇಜಾರು ಮಾಡ್ಕೊಂಡ್ರಿ, ನಾನು ಫಿಲ್ಮ್ಗೆ ಹೋದಾಗ ಅಲ್ಲಿ ನಾನು ಖುಷಿಪಟ್ಟಾಗ ನೀವು ಕೂಡ ಖುಷಿಪಟ್ರಿ, ನಾವು ನಿಮ್ಗೆ ಇದೇ ಥರ ನೋಡಬೇಕು, ಖುಷಿ ಖುಷಿಯಾಗಿರಿ ಅಂತ ವಿಶ್ ಮಾಡಿದ್ರಿ. ಮೀನ್ಸ್ ಎ ಲಾಟ್ ಸ್ನೇಹಿತರೆ, ಥ್ಯಾಂಕ್ ಯು. ಮೈಸೂರು ಪಾಕ್ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ. ಈಗ ಸ್ನೇಹಿತರೆ, ನಾನು ಸಾಬೂದಾನ ಚೀಲ ಅಂತ ಹೇಳ್ತಾರೆ, ಚೀಲ ಅಂದರೆ ಒಂಥರ ರೊಟ್ಟಿ ಥರ. ಸಾಬೂದಾನ ಕಿಚಡಿ ಮಾಡ್ತೀವಲ್ಲ, ಸೇಮ್ ವೇಯಲ್ಲೇ ಸೇಮ್ ಇಂಗ್ರೀಡಿಯೆಂಟ್ಸು, ಅದು ಬಾಣಲಿಗೆ ಹಾಕಿಬಿಟ್ಟು ಬೇಯಿಸ್ಬೇಕು. ಇದು ತಟ್ಟಿಬಿಟ್ಟು ತವ ಮೇಲೆ ಬೇಯಿಸ್ಬೇಕು. ಸಾನುಗೆ ಇದು ಫೇವ್ರೇಟ್, ಸಾನುಗೂ ಅವ್ರ ಅಪ್ಪಗೂ. ಆ್ಯಂಡ್ ಇವತ್ತು ಮಾಡ್ತಾ ಇರೋ ಮೇನ್ ರೀಸನು ನಮ್ಮ ಅತ್ತೆ. ನೆನ್ನೆ ಫೋನ್ ಮಾಡಿದಾಗ ಹೋಗಿದ್ಯಾ ಹಾಸ್ಪಿಟಲ್ಗೆ ಅಂತ ಹೇಳಿದ್ರು, ಇಲ್ಲಮ್ಮ ಇದರ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದೆ. ಅದಕ್ಕೆ ಸಾಬೂದಾನ ಯೂಸ್ ಮಾಡಿಕೊಂಡು ಖೀರ್ ಏನಾದರೂ ಮಾಡಿಕೊಂಡು ಅಥವಾ ಸ್ವಲ್ಪ ಸಕ್ಕರೆನೆ ಮೇಲ್ಗಡೆ ಹಾಕ್ಕೊಂಡು ತಿನ್ನು, ಸ್ವಲ್ಪ ತಂಪಾಗಲಿ ಬಾಡಿ, ಆವಾಗ ಕಡಿಮೆ ಆಗುತ್ತೇನೋ ನೋಡೋಣ ಅಂದರು. ಸೊ ಇವತ್ತು ಫೋನ್ ಮಾಡಿದಾಗ ಕೇಳ್ತಾರೆ ತಿಂದ್ಯಾ ಅಂತ. ಅದಕ್ಕೆ ಇವತ್ತು ಸಕ್ಕರೆ ಹಾಕಿ ಬೇಡ, ಪಾಯಸನೂ ಬೇಡ, ಸ್ವಲ್ಪ ಖಾರದಲ್ಲಿ ಸ್ಪೈಸಿ ಆ್ಯಡ್ ಮಾಡಿಬಿಟ್ಟು ತಿನ್ನೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ.
ಸೊ ಇದು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ವಿಡಿಯೋ ನಿಮ್ಮ ಜೊತೆ. ಚೆನ್ನಾಗಿರುತ್ತೆ, ಒನ್ಸ್ ಇನ್ ಅ ವೈಲ್. ಇದು 4 hours ನೆನೆಯಬೇಕು, ಅದಾದಮೇಲೇ ಇದು ಸಾಫ್ಟ್ ಆ್ಯಂಡ್ ಡಬಲ್ ಆಗುತ್ತೆ ನಾವೇನು ವಾಶ್ ಮಾಡಿ ಇಟ್ಟಿರ್ತೀವೋ. ಸೊ ಇಲ್ಲೇ ನೆನೆಸ್ಬಿಡ್ತೀನಿ. ಸೊ 2 o'clock ತನಕ ನಾನು ಕುಕ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ಇದು ಮೆನ್ಷನ್ ಮಾಡಲೇಬೇಕು ಸ್ನೇಹಿತರೆ, ನಿಮ್ಮಲ್ಲಿ ತುಂಬ ಜನ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಆ್ಯಂಡ್ ನನಗೆ ನನ್ನ ಫ್ರೆಂಡ್ ಕಾಲ್ ಕೂಡ ಮಾಡಿದ್ಲು ಈ ಥರ ಪ್ರಾಬ್ಲಮ್ಗೆ. ನೀನು ನಿಮಗಾಗಲಿ ನಿಮ್ಮ ಫ್ಯಾಮಿಲಿಯವ್ರಿಗಾಗಲಿ ಎಲ್ಲರೂ ಹೆಲ್ತಿಯಾಗಿರ್ಬೇಕಂದ್ರೆ ನೀನು ಹರ್ಬಲ್ ಲೈಫ್ ಯೂಸ್ ಮಾಡಬೇಕು. ನಾನು ಈ ಥರ ಪ್ರಾಬ್ಲಮ್ನೆಲ್ಲ ಫೇಸ್ ಮಾಡಿ ಈಗ ನಮಗೊಂದು ಸೊಲ್ಯೂಷನ್ ಸಿಕ್ಕಿದೆ ಅದರಿಂದ ಅಂತ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಕೂಡ ಹಾಗೆ ಹೇಳಿದರು, ಡಾಕ್ಟರ್ಸ್ನ ಕೂಡ ಸಜೆಸ್ಟ್ ಮಾಡಿದರು ಇಲ್ಲಿ ಹೋಗಿ ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಪ್ರಾಬ್ಲಮ್ ಸೊಲ್ಯೂಷನ್ ಸಿಗತ್ತೆ, ಯಾಕೆ ಇಷ್ಟೊಂದು ತೊಂದರೆ ಪಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಪರ್ಸ್ನಲಿ ಥ್ಯಾಂಕ್ ಯು. ಆ್ಯಂಡ್ ಹರ್ಬಲ್ ಲೈಫ್ ಬಗ್ಗೆ ಹೇಳಬೇಕಂದ್ರೆ ಅದೊಂದು ಬಿಟ್ಟು ಅಂದರೆ ಈಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲಲ್ಲ, ಅವಳು ಡಯೆಟ್ ಪ್ಲಸ್ ಹರ್ಬಲ್ ಲೈಫ್ ಹೇಳಿದ್ಲು. ಸೊ ನಾನೀಗ ನನ್ನ ನ್ಯೂಟ್ರಿಷನಿಸ್ಟ್ ಏನಾವತ್ತು ಹೋಗಿದ್ದೆ ಅಲ್ವಾ ಮನೆಗೆ, ಅವರು ನನಗೆ ಸೇಮ್ ಡಯಟೇ ಹೇಳ್ತಾ ಇರೋದು. ಓನ್ಲಿ ಥಿಂಗ್ ಇಸ್ ಯಾವುದೇ ಸಪ್ಲಿಮೆಂಟ್ ಇಲ್ಲ, ಹರ್ಬಲ್ ಲೈಫ್ ಆ ಥರದ್ದು ಯಾವುದೂ ಇಲ್ಲ. ಸೊ ಅದನ್ನು ಆದಷ್ಟು ಬೇಗ ಶುರು ಮಾಡ್ತೀನಿ, ನೋಡೋಣ ಈ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತಾ ಅಂತ ಹೇಳಿ. ನನಗೆ ಸಪ್ಲಿಮೆಂಟ್ಸ್ ತೊಗೊಳೋದಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅದನ್ನು ನಾವು ಲೈಫ್ ಲಾಂಗ್ ತೊಗೊಳೋದಕ್ಕಾಗೋದಿಲ್ಲ. ಆದರೆ ಡಯಟ್ ಚೇಂಜ್ ಮಾಡಿಕೊಂಡ್ರೆ ನಾವು ಲೈಫ್ ಲಾಂಗ್ ಅದನ್ನು ಫಾಲೋ ಮಾಡಿ ಹೆಲ್ತಿಯಾಗಿರ್ಬೋದಲ್ವಾ. ಆ್ಯಂಡ್ ನನ್ನ ಫ್ರೆಂಡ್ ಹೇಳಿದ ಪ್ರಕಾರ ಲೈಫ್ ಲಾಂಗ್ ನೀನು ಹರ್ಬಲ್ ಲೈಫ್ ತೊಗೊಳ್ಬೇಕು ಅಂತ ಇಲ್ಲ, ಫಾರ್ ಸರ್ಟೈನ್ ಪೀರಿಯಡ್ ನೀನು ತೊಗೊಳ್ಬೇಕಾಗತ್ತೆ ಅಷ್ಟೇ ಅಂತ ಹೇಳಿದ್ಲು. ಸೊ ತುಂಬಾ ಎಫೆಕ್ಟಿವ್ ಆಗಿದೆಯಂತೆ, ನಿಮ್ಮಲ್ಲೂ ತುಂಬ ಜನ ಯೂಸ್ ಮಾಡಿದ್ದೀರಾ ಹೇಳಿದ್ದೀರಾ, ಅದರಿಂದ ಯಾರಿಗಾದರೂ ಸೈಡ್ ಎಫೆಕ್ಟ್ ಆಗಿದ್ದರೆ ಪ್ಲೀಸ್ ಡೂ ಕಮೆಂಟ್. ನಾನು ಮಶ್ರೂಮ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತೀನಿ ಅಂದಿದ್ದೆ, ಅದನ್ನು ಇವಾಗ ಶೇರ್ ಮಾಡ್ತೀನಿ. ಹೇಗೆ ಅಂದರೆ, ಒನ್ ಥಿಂಗ್ ಚೈತ್ರ, ವಾಟ್ಸ್ ದ ಕೆಪಾಸಿಟಿ ಆಫ್ ಕುಕ್ ವೇರ್ ಯು ಯೂಸ್ ಫಾರ್ ಕುಕಿಂಗ್ ಮಶ್ರೂಮ್ ಬಿರಿಯಾನಿ, ಆ್ಯಂಡ್ ಹೌ ಮಚ್ ಕ್ವಾಂಟಿಟಿ ರೈಸ್ ಆರ್ ಚಿಕನ್ ಆರ್ ಮಟನ್ ಕ್ಯಾನ್ ವಿ ಕುಕ್ ಟು ಪ್ರಿಪೇರ್ ಬಿರಿಯಾನೀಸ್ ಅಂತ ಕೇಳಿದ್ದಾರೆ. ನಮ್ಮ ಅತ್ತೆ ಹೇಳೋ ಪ್ರಕಾರ ನೀವು ಬಿರಿಯಾನಿ ಮಾಡ್ತಾ ಇದ್ದೀವಿ ಅಂದರೆ ಚಿಕನ್ ಅಥವಾ ಮಟನ್ ಆ್ಯಂಡ್ ರೈಸ್ ಎರಡೂ ಸಮ ಇರಬೇಕು ಅಂತಾರೆ. ಅಂದರೆ 1/2 kg ಚಿಕನ್ ಇದ್ದರೆ 1/2 kg ರೈಸ್ ಹಾಕಬೇಕು ಅಂತ. ನಾನು 3/4 kg ಚಿಕನ್ದು ಮಾಡೋದು 2 hours ಅಂತ ಹೇಳಿಬಿಟ್ಟು, ಸೊ 3/4 kg ಚಿಕನ್ಗೆ 2 pounds ಅಕ್ಕಿ ಹಾಕಿರ್ತೀನಿ. ಅಂದರೆ ಚಿಕನ್ ಸ್ವಲ್ಪ ಜಾಸ್ತಿ ಇರುತ್ತೆ ಕ್ವಾಂಟಿಟಿ. ಆ್ಯಂಡ್ ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಯಾವ ಪಾಟ್ ಯೂಸ್ ಮಾಡ್ತಾ ಇದ್ದೀನೋ ಅದು ನನಗೆ ಎಷ್ಟು ಲೀಟರ್ದು ಅದ್ರ ಹಿಂದೆ ಬರೆದಿದ್ರೆ ನೋಡಿ ಹೇಳ್ತೀನಿ. ತೊಗೊಂಡಾಗ ನೆನಪಿರುತ್ತೆ, ಇವಾಗ ನೆನಪಿಲ್ಲ ನನಗೆ. ಆ್ಯಂಡ್ ಅಮೆಝಾನಲ್ಲಿ ಮೊದಲು ಸಿಗ್ತಾ ಇತ್ತು, ಇವಾಗ ಅದು ಔಟ್ ಆಫ್ ಸ್ಟಾಕ್ ಆಗಿದೆ. ಈಗ ಮಶ್ರೂಮ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ. ಈಗ ಸ್ನೇಹಿತರೆ, ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಡ್ರೈ ಮಸಾಲೆನ ಸೇರಿಸ್ಬೇಕು ಫ್ಲೇವರ್ಗೋಸ್ಕರ. ಇದು ರಾ ಅಂದರೆ ಅನಾನಸ್ ಹೂವ, ಬಿರಿಯಾನಿ ಎಲೆ, ಚಕ್ಕೆ, ಏಲಕ್ಕಿ. ಏಲಕ್ಕಿ ಆ್ಯಸ್ ಅ ಹೋಲ್ ಹಾಕ್ಕೊಳ್ಬೋದು, ನಂಗೆ ಅಷ್ಟೊಂದು ಫ್ಲೇವರ್ ಇಷ್ಟ ಆಗೋದಿಲ್ಲ ಅಂತ ಒಂದು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಲವಂಗ, ಮೆಣಸು. ಇಷ್ಟು ಫ್ರೈ ಆದಮೇಲೆ ಒಂದು 10-30 seconds ಫ್ರೈ ಆದಮೇಲೆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ನಾವು ಮೆಣಸಿನ್ಕಾಯಿ ಸೇರಿಸ್ಬೇಕು, ಒಂದು 3-4. ಮಿಕ್ಸಿ ಮಾಡ್ಕೊಳ್ಳೋ ಹಾಗಿದ್ರೆ ಹಾಕ್ಕೊಳ್ಬೋದು, ನಾನು ಇವತ್ತು ಮಿಕ್ಸಿ ಮಾಡ್ತಾ ಇಲ್ಲ. ಪುದೀನ ಸೇರಿಸ್ಕೊಂಡೆ, ಪುದೀನ ಮತ್ತೆ ಕೊತ್ತಂಬರಿ ಸಮ ಪ್ರಮಾಣದಲ್ಲಿ. ನೆಕ್ಸ್ಟ್ ನಾನು 1 spoon ಜಿಂಜರ್, 1 spoon ಗಾರ್ಲಿಕ್ ಹಾಕೊಳ್ತಾ ಇದ್ದೀನಿ. 30 seconds ನಾವು ಇದನ್ನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಡ್ರೈ ಮಸಾಲೆನ ಸೇರಿಸ್ಬೇಕು. ಬಿರಿಯಾನಿ ಪೌಡರ್ 1 spoon, ಚಿಕನ್ ಬಿರಿಯಾನಿ ಆದರೆ ನಾನು 4 spoons ಹಾಕೊಳ್ತೀನಿ, ಇದಕ್ಕೆ 3 saku. ಧನಿಯಾ ಪುಡಿ 1 spoon, ಅರಿಶಿನದ ಪುಡಿ 1/4 teaspoon, ಚಿಲ್ಲಿ ಪೌಡರ್ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು, ನಾನು 1/2 spoon ಹಾಕ್ಕೊಂಡೆ. ಇಷ್ಟನ್ನೆಲ್ಲ ಸ್ನೇಹಿತರೆ ಡ್ರೈ ರೋಸ್ಟ್ ಮಾಡಬೇಕು, ಒಂದು 10-30 seconds. ಎಣ್ಣೆ ನೋಡಿ ಸ್ವಲ್ಪ ಕಡಿಮೆ ಇದೆ, ನಾನು ಮತ್ತೆ ಸ್ವಲ್ಪ ಸೇರಿಸ್ಕೊಳ್ತೀನಿ. ಎಣ್ಣೆ ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಅನ್ನ ಸ್ವಲ್ಪ ತಿನ್ನಬೇಕಾದ್ರೆ ಡ್ರೈ ಅನಿಸುತ್ತೆ. ಇದಕ್ಕೆ ನಾನು 200 grams 1 packet, ಸೊ ಆ ಥರದ್ದು 2 packets ಯೂಸ್ ಮಾಡಿದ್ದೀನಿ. ಮಣ್ಣೆ ಇರುತ್ತೆ, ನೀಟಾಗಿ ವಾಶ್ ಮಾಡಿಕೊಂಡು ಒಂದರಲ್ಲಿ ಒಂದು 4 pieces ಮಾಡಿಕೊಂಡ್ರೆ ಸಾಕು, ಯಾಕಂದರೆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದು ತುಂಬಾ ಶ್ರಿಂಕ್ ಆಗಿ ಸಣ್ಣ ಆಗುತ್ತೆ. ಇದನ್ನೀಗ ನಾವು ಮಿಕ್ಸ್ ಮಾಡಿಕೊಂಡು ಮಸಾಲೆ ಜೊತೆ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು, ಅಂದರೆ ಜಾಸ್ತಿ ನೀರು ಹಾಕಬಾರ್ದು, ಮಶ್ರೂಮ್ ನೀರು ಬಿಟ್ಕೊಳತ್ತೆ. ಸೊ ಸ್ವಲ್ಪ ನೀರು ಚಿಮುಕ್ಸಿ ಮೀಡಿಯಮ್ ಫ್ಲೇಮ್ ಮಾಡಿ ಮುಚ್ಚಿ ಬಿಟ್ಬಿಡ್ಬೇಕು. ಒಂದು 10-15 minutes ಹಿಡಿಸುತ್ತೆ ಇದು ನೀರು ಬಿಟ್ಟು ಬೇಯೋದಕ್ಕೆ. ಈಗ ನೋಡಿ ಎಣ್ಣೆ ಬಿಟ್ಟಿದೆ ಅಲ್ವಾ, ಇದು ಕುಕ್ ಆಗಿದೆ ಅಂತ. 3/4 cup ಮೊಸರು ಹಾಕ್ಕೊಂಡಿದ್ದೀನಿ.
ತುಂಬಾ ಈಸಿ ಸ್ನೇಹಿತರೆ, ನಾವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲ. ಆ್ಯಂಡ್ ಮಸಾಲೆಗಳು ಕೂಡ ಜಾಸ್ತಿ ಏನಿಲ್ಲ, ಎಲ್ಲ ರಾ ಹಾಕ್ಬೋದು. ಬಿರಿಯಾನಿ ಮಸಾಲೆ ಕೂಡ ಇರುತ್ತಲ್ವಾ, ಏನು ರುಬ್ಕೊಳ್ಬೇಕು ಅಂತ ನೆಸೆಸರಿ ಇರೋದಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಸ್ವಲ್ಪ ಹುಳಿ ಇರಬೇಕಲ್ಲ ಅಂದ್ಬಿಟ್ಟು ಹುಳಿ ಟೊಮ್ಯಾಟೊವನ್ನು ದಪ್ಪ ಇರೋದು ಎರಡು ಹಾಕ್ಕೊಂಡಿದ್ದೀನಿ. ಅದು ಸಾಫ್ಟ್ ಆಗೋದಕ್ಕೆ ಬಿಡ್ತೀನಿ. ಈಗ ನೋಡಿ, ಈಗ ಫುಲ್ ಸಾಫ್ಟ್ ಆಗಿದೆ. ಇದಕ್ಕೆ ನಾನೀಗ ಸ್ವಲ್ಪ ಪುದೀನ, ಕೊತ್ತಂಬರಿ, ಕ್ಯಾಶ್ಯೂ ಕೂಡ ಅಷ್ಟೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದಾಗ, ಅದು ಕ್ರೀಮಿ ಟೆಕ್ಸ್ಚರ್. ಇದಕ್ಕೆ ನಾನು 2 ಪಾವಷ್ಟು ಬಾಸ್ಮತಿ ರೈಸ್ ನೆನೆಸಿ ಇಟ್ಟಿದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ಅಕ್ಕಿಲಿ ಕೂಡ ಮಾಡ್ಬೋದು, ಅಂದರೆ ನೀರು ಸ್ವಲ್ಪ ಕಡಿಮೆ ಆಗೋ ತನಕನೇ ಹೀಗೇ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನೀರು ಸೇರಿಸ್ಬೇಕು. ಡ್ರೈ ಆಗಿದೆ, ಈಗ ನೀರು ಸೇರಿಸ್ತೀನಿ. ನಾನು ಸ್ವಲ್ಪ ಬಿಸಿ ಮಾಡಿಕೊಂಡೆ ಯಾಕೆಂದರೆ ಬೇಗ ಆಗಲಿ ಅಂಥೇಳಿ. 2 ಪಾವು ಅಕ್ಕಿ, 1.5 ಗ್ಲಾಸಷ್ಟು ನೀರು, ಉಪ್ಪು ಆ್ಯಂಡ್ ನಿಂಬೆ ಹುಳಿ. ಇದು ಒಂದು 2-3 ಸ್ಪೂನ್ ಇದೆ ಅಂತ ಹೇಳ್ಬೋದು ಜ್ಯೂಸ್. ನೀರು ಕಡಿಮೆ ಆಗ್ತಾ ಇದೆ ನೋಡಿ. ಇದು ಫುಲ್ ಕಡಿಮೆ ಆದಮೇಲೆ ಸಣ್ಣ ಮಾಡಿ ಒಂದು ತವ ಇಡಬೇಕು ಕೆಳಗಡೆ, ಸೋ ದಟ್ ಕೆಳಗಡೆ ತಳ ಹಿಡಿಯೋದು ಬೇಡ ಅಂಥೇಳಿ. ಈಗ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ. 1.5 ಗ್ಲಾಸ್ ನೀರು ಸಾಕಾಗುತ್ತೆ ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಮಾಡಿಕೊಂಡು. ನೀರು ಕಡಿಮೆ ಆದಮೇಲೆ ತವ ಇಟ್ಟು ಬೇಯಿಸಿದಾಗ ಜಾಸ್ತಿ ತಳ ಕೂಡ ಹಿಡಿಯೋದಿಲ್ಲ, ಜಾಸ್ತಿ ನೀರು ಕೂಡ ಹಿಡಿಸೋದಿಲ್ಲ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನನಗೆ ಮಧ್ಯಾಹ್ನದಕ್ಕಿಂತ ಬಿಸಿಬಿಸಿಲಿ ನನಗೆ ಆ ಥರ ಅಷ್ಟೊಂದು ಟೇಸ್ಟ್ ಗೊತ್ತಾಗಲಿಲ್ಲ, ರಾತ್ರಿ ತಿನ್ನಬೇಕಾದ್ರಂತೂ ತುಂಬ ಚೆನ್ನಾಗಿದೆ ಅನ್ನಿಸ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಈಗ ಬಟ್ಟೆ ಒಣಗಾಗ್ತಾ ಇದ್ದೀನಿ ಸ್ನೇಹಿತರೆ, ಆಗಲೇ ನೆನೆಸಿ ಇಟ್ಟಿದ್ದೆ, ವಾಶ್ ಆಯಿತು. ಇದಾದಮೇಲೆ ಹೋಗ್ಬಿಟ್ಟು ಅಡುಗೆ ಮಾಡಬೇಕು ನಾನು. ಆ್ಯಕ್ಚುಲಿ ಒಂದು ಕಮೆಂಟ್ ನೋಡಿದೆ, ಅದು ನೋಡಿದಾಗ ನನಗೆ ಒಂದು ಯೋಚನೆ ಆಯಿತು. ಏನಂತ ಅವ್ರೇನು ಮಾಡಿದ್ದಿದ್ದು ಅಂದರೆ, ಹುಷಾರಿಲ್ಲ ಅಂದರೆ ಬ್ಲಾಗ್ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಸೊ ನಾನು ಕೇಳಿದೆ, ಹುಷಾರಿಲ್ಲ ಅಂದರೆ ಮತ್ತಿನ್ನೇನು ಮಾಡಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ದು, ಹುಷಾರಿಲ್ಲ ಅಂದರೆ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ, ಅದು ಬಿಟ್ಟು ನೀವು ಪಬ್ಲಿಕ್ಗೆ ಯಾಕೆ ತೋರಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನನಗೆ ಅವಾಗ ಅನ್ನಿಸ್ತು, ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡಿಲ್ವಾ, ಎಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟೆಲ್ಲನೂ ಮಾಡಿದ್ದೀನಿ. ಸಾನುಗೆ ಸ್ಕೂಲ್ ಮಿಸ್ ಮಾಡಿಲ್ಲ, ಕರ್ಕೊಂಡು ಹೋಗೋಕ್ಕಾಗಲ್ಲ, ಬರೋಕ್ಕಾಗೋದಿಲ್ಲ ಅಂತೇಳಿ. ಅವಳಿಗೆ ನಾನು ಬಂದಮೇಲೆ ಓದಿಸೋದು, ಬರ್ಸೋದು, ಎವ್ರಿಥಿಂಗ್ ಅವ್ರಿಗೆ. ರಾಜೇಶ್ ಏನೂ ಕಡಿಮೆ ಮಾಡಿಲ್ಲ ನಾನು. ಆದರೂ ಇವ್ರಿಗೆ ಯಾಕೆ ಹಂಗೆ ಅನ್ನಿಸ್ತು ಅಂತ ನನಗೆ ಅನ್ನಿಸ್ತು ಒಂದು ಸೆಕೆಂಡು. ಆಮೇಲೆ ಇನ್ನೊಂದು ಹೇಳಿದವ್ರು ಏನಂದರೆ, ಪಬ್ಲಿಕ್ಗೆ ಯಾಕೆ ತೋರಿಸ್ತಾ ಇದ್ದೀರಾ ಹುಷಾರಿಲ್ಲ ಅಂತ. ಇದೇ ಥರ ಸ್ವಲ್ಪ ದಿನದ ಹಿಂದೆ ಕೂಡ ಬಂದಿತ್ತು, ಅಂದರೆ ನಾನು ಈ ಥರ ಸ್ಕ್ಯಾನ್ ಮಾಡಿಸ್ದೆ, ಸ್ಕ್ಯಾನ್ ರಿಪೋರ್ಟಲ್ಲಿ ಹೀಗೆ ಬಂತು ಅಂತ ನಮಗೆ ತಿಳಿಸಿದೆ ನೋಡಿ ಅವಾಗ. ಅದರಲ್ಲೂ ಕೂಡ ಹೀಗೆ ಬಂದಿತ್ತು, ಯಾಕೆ ಇದನ್ನೆಲ್ಲ ಸೀಕ್ರೆಟ್ ಆಗಿಡಬೇಕು, ಅದನ್ನೆಲ್ಲ ಯಾಕೆ ಶೇರ್ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು. ಸೇಮ್ ನನಗೆ ಆ ಥರ ಶೇರ್ ಮಾಡಿದ್ರಿಂದ ಎಷ್ಟು ಉಪಯೋಗ ಆಯಿತು ಗೊತ್ತಾ? ನಿಮ್ಮಲ್ಲಿ ಎಷ್ಟು ಜನ ಆ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರಾ? ಸಾನು ಪ್ರಾಬ್ಲಮ್ ಆಗಿರ್ಬೋದು, ನನ್ನ ಪ್ರಾಬ್ಲಮ್ ಆಗಿರ್ಬೋದು, ಅದನ್ನೆಲ್ಲ ನಿಮ್ಮ ಜೊತೆ ಹೇಳ್ಕೊಂಡಾಗ ಆ ನಿಮಗೆ ಗೊತ್ತಿರೋದನ್ನು ನನಗೆ ಸಜೆಸ್ಟ್ ಮಾಡಿದ್ದೀರ, ಅದು ನನಗೆ ತುಂಬಾ ಹೆಲ್ಪ್ ಮಾಡಿದೆ. ರಾಜೇಶ್ ಈಗಲೂ ಹೇಳ್ತಾರೆ, ನೀನು ಸ್ಕ್ಯಾನ್ ಮಾಡಿರೋದನ್ನು ಹೇಳದೇ ಇದ್ದಿದ್ರೆ ನಿಮಗೆ ಇದ್ರ ಬಗ್ಗೆ ಏನೂ ಗೊತ್ತಾಗ್ತಾನೆ ಇರಲಿಲ್ಲ, ಎಷ್ಟು ಜನ ಇದರಿಂದ ಸಫರ್ ಆಗ್ತಾ ಇದ್ದಾರೆ, ಅವರೆಲ್ಲ ಏನೇನು ಸೊಲ್ಯೂಷನ್ ಪಡ್ಕೊಂಡ್ರು ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಅಲ್ವಾ. ನಿನಗೀಗ ಡೈಟಿಷಿಯನ್ ಕೂಡ ನಿನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ನಿನಗೂ ಹೆಲ್ಪ್ ಮಾಡ್ತೀನಿ ಅಂದರು, ಎಷ್ಟೆಲ್ಲ ಒಳ್ಳೇದಾಯ್ತಲ್ವಾ, ಅವರಿಬ್ಬರು ನೆನೆಸ್ಕೋತಾರೆ. ಸೇಮ್ ವೇ ನನಗೆ ಈ ಥರ ಆಗಿದೆ, ನನ್ನ ಫ್ಯಾಮಿಲೀಲಿ ಈ ಥರ ಆಗಿದೆ ಅಂದಾಗ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದಾಗ ನೀವು ಕೂಡ ರಿಲೇಟ್ ಮಾಡ್ಕೋಬೋದು. ಹಿಂದೆ ಆಗಿತ್ತಾ ಅಥವಾ ಮುಂದೆ ಯಾವಾಗಲಾದರೂ ಆದಾಗ, ಓ ಈ ಥರ ಅವ್ರಿಗಾಗಿತ್ತಲ್ವಾ, ಅವ್ರು ಈ ಥರ ಮಾಡಿದ್ರಲ್ವಾ ಅಂತ ನೀವು ಕೂಡ ರಿಲೇಟ್ ಮಾಡಿಕೊಂಡು ನಿಮಗೊಂದು ಸೊಲ್ಯೂಷನ್ ಸಿಗ್ಬೋದು. ನಾನು ಸಿಗುತ್ತೆ ಅಂತ ಹೇಳೋದಿಲ್ಲ. ನಾನು ಚೂಸ್ ಮಾಡಿರೋದು ವ್ಲಾಗಿಂಗು. ಸೊ ವ್ಲಾಗಿಂಗಲ್ಲಿ ನಾನು ಡೈಲಿ ರುಟೀನ್ ತೋರಿಸ್ತಾ ಇದ್ದೀನಿ, ನಾನು ಹೇಗಿರ್ತೀನಿ, ಎಲ್ಲಿ ಹೋಗ್ತೀನಿ, ಏನು ಬರ್ತೀನಿ, ಏನು ತೊಗೊಳ್ತೀನಿ, ಎಲ್ಲನೂ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಇದೇ ಥರ ಇನ್ನೂ ಸುಮಾರು ಸರಿ ಬಂದಿದೆ, ಅಂದರೆ ಮೂವಿಗೆ ಹೋದಾಗ ಅಥವಾ ಎಲ್ಲಾದರೂ ಔಟಿಂಗ್ಗೆ ಹೋದಾಗ ಅದನ್ನು ಆ ವ್ಲಾಗ್ ಶೇರ್ ಮಾಡಿದಾಗ ಏನನ್ನು ಹೇಳ್ತಾರೆ ಅಂದರೆ, ಇದು ಶೋ ಆಫ್ ಥರ ಶೋಕಿ ಅಂತ ಹೇಳಿದರು. ಸೊ ಒಬ್ಬರು ಅಲ್ಲಿ ಕಮೆಂಟ್ ಮಾಡಿ ಕೂಡ ಕೇಳಿದರು, ಮೂವಿಗೆ ಹೋಗೋದು ಶೋಕಿನಾ ಅಂತ ಕೇಳಿದರು. ಆ ಥರ ಇನ್ನು ಸಿಲ್ವರ್ ಆರ್ಟಿಕಲ್ಸ್ ಬೈ ಮಾಡಿದೆ ನೋಡಿ, ಅದರಲ್ಲಿ ನೀವು ಬೈ ಮಾಡಿದ್ರೆ ನೀವು ತೊಗೊಂಡು ಬಂದರೆ ನಮಗೆಲ್ಲ ಯಾಕೆ ತೋರಿಸ್ತೀರಾ? ನೀವು ಸುಮ್ಮನೆ ಬಂದು ತಂದು ಇಟ್ಕೊಳ್ಳಿ, ಅದನ್ನು ತೋರಿಸ್ಕೊಳ್ಳೋದು ಏನಿದೆ, ದೊಡ್ಡಸ್ಟ್ಗೆ ಏನಿದೆ, ಆ ಥರ ಏನೋ ಬರ್ತಿದ್ರು.
ಈ ಥರ ಕಮೆಂಟ್ಸ್ ನಂಗೆ ಅವಾಗವಾಗ ಬರ್ತಾನೆ ಇರುತ್ತೆ. ನಾನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇರ್ತೀನಿ. ನಾನು ಫ್ಯಾಮಿಲಿಗೆ ಅಂತ ಅಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀನಿ. ನಾನು ವ್ಲಾಗಿಂಗ್ ಕೂಡ ಮಾಡೋಕ್ಕಾಗಿರಲಿಲ್ಲ, 2 ಡೇಸ್ ನಾನು ಮಾಡಿರಲಿಲ್ಲ. 3rd ಡೇನೇ ಸ್ವಲ್ಪ ಓಕೆ ಸಾರ್ಟ್ ನಾನು ಮ್ಯಾನೇಜ್ ಮಾಡ್ಬೋದು ಅಂದಾಗ ವ್ಲಾಗ್ ಮಾಡಿದ್ದು, ಎಡಿಟ್ ಮಾಡಿದ್ದು, ಗ್ಯಾಪ್ ತೊಗೊಂಡಿದ್ದೆ ನಾನು. ನಿಮಗೂ ಗೊತ್ತಿದೆ, ಕಮ್ಯುನಿಟಿ ಪೋಸ್ಟ್ ಕೂಡ ಮಾಡಿದ್ದೆ ನಾನು. ಇಲ್ಲಿ ನೆಗೆಟಿವ್ ಆಗಿ ಯಾವುದೇ ಕಮೆಂಟ್ಸ್ ಇದ್ರೂ ನಾನು ತೊಗೊಳೋದಿಲ್ಲ, ಅಲ್ಲಿಗಲ್ಲಿಗೆ ಬಿಟ್ಬಿಡ್ತೀನಿ. ಬಟ್ ಯಾಕೋ ಇದು ಫ್ಯಾಮಿಲಿಗೆ ರಿಲೇಟ್ ಆಗಿದ್ದರಿಂದ ನಂಗೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಎನಿವೇಸ್, ಕೆಲವೊಬ್ಬರು ಅಕ್ಸೆಪ್ಟ್ ಮಾಡಬೇಕು, ಇನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅನಿಸುತ್ತೆ. ವ್ಲಾಗಿಂಗ್ ಅಂದರೆ ಏನು, ಡೈಲಿ ರುಟೀನ್ ಶೇರ್ ಮಾಡೋದು ಅಂದರೆ ಏನು. ಎನಿವೇಸ್, ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ಈ ಥರ ಕಮೆಂಟ್ಸ್ಗಳನ್ನ ಮಾಡಬೇಡಿ. ಯಾಕೆ ಅಂದರೆ ಒಬ್ಬರಿಗೆ ಖುಷಿ ಕೊಡೋದಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರಿಗೆ ಬೇಜಾರಾಗೋ ರೀತಿಯಲ್ಲಾದರೂ ಮಾತಾಡಬಾರ್ದಲ್ವಾ. ಇದೆ ನೋಡಿ ಸ್ನೇಹಿತರೆ, ಸಾಬೂದಾನ ಕಿಚಡಿ. ಫಸ್ಟ್ ಟೈಮ್ ಮಾಡಿದಾಗ ನಾನು ಒಂಥರ ಮುದ್ದೆ ಮುದ್ದೆ ಆಗಿಬಿಟ್ಟಿತ್ತು. ಸೊ ಇವತ್ತು ಇನ್ನೊಂದು ಸಾರಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿದೆ, ಉದ್ದುದ್ರಾಗಿ ಬಂದಿದೆ. ಸೊ ಇದು ವಿಡಿಯೋ ಲಿಂಕ್ ನಾನು ಸಿಕ್ಕಿದ್ರೆ ಹಾಕ್ತೀನಿ ಸ್ನೇಹಿತರೆ. ಅದರ್ವೈಸ್ ನೆಕ್ಸ್ಟ್ ಯಾವಾಗಲಾದರೂ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಇದರೊಂದಿಗೆ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಲಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.